ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನೋಡ್ತಾ ಇದಾರೆ ಕರ್ನಾಟಕ ಟ್ರಾಫಿಕ್ ಮೋಡ್ ಪ್ಲೇ ಮಾಡ್ತಾ ಇದ್ದ ನೋಡ್ತಾ ಇರ ಈ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ ಯಾವ ರೀತಿ ಗೇಮ್ ಅಲ್ಲಿ ಡೌನ್ಲೋಡ್ ಮಾಡೋದು ಮತ್ತೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಯಾರಿಗೆಲ್ಲ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಕರ್ನಾಟಕ ಟ್ರಾಫಿಕ್ ಮೋಡ್ ಡೌನ್ಲೋಡ್ ಮಾಡಬೇಕು, ಕರ್ನಾಟಕ ಟ್ರಾಫಿಕ್ ಮೋಡಲ್ಲಿ ನೀವು ಪ್ಲೇ ಮಾಡ್ಬೇಕಂದ್ರೆ ಗೇಮು, ಈ ಒಂದು ವಿಡಿಯೋ ಪೂರ್ತಿ ನೋಡಿ. ಕರ್ನಾಟಕ ಟ್ರಾಫಿಕ್ ಮೋಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಪ್ಲೇ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ತೇಡ ಸಬ್ಸ್ಕ್ರೈಬ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಗಂಟೆ ಬಟನ್ ಆಳ ಲೆಕ್ಕಂದ್ರೆ ಹಾಕುವಂಥ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಇವಾಗ ಏನು ನೋಡ್ತಾ ಇರೋ ನೀವು, ನಾನು ಕರ್ನಾಟಕ ಟ್ರಾಫಿಕ್ ಮೋಡ್ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇರೋ, ಫುಲ್ಲು ಕ್ರೇಜಿ ಆಗಿರುವಂಥ ಕರ್ನಾಟಕ ಟ್ರಾಫಿಕ್ ಮೋಡ್ ಬರುತ್ತೆ. ನೋಡ್ತಾ ಇರೋ ನಾನು ಕರ್ನಾಟಕ ಟ್ರಾಫಿಕ್ ಮೋಡಲ್ಲೇ ಪ್ಲೇ ಮಾಡ್ತಾ ಇದ್ದೀನಿ. ಟಿ ವ್ಯಾನು, ಟಾಟಾ ಐಸಿ ಮತ್ತು ಎಲ್ಲ ಕೂಡ ಬರುತ್ತೆ ಗುರು. ನೋಡ್ತಾ ಇಲ್ಲ ಪೂರ್ತಿ ನಮಗೆ ಪ್ರೈವೇಟ್ ಬಸ್ ಇದೆಯಲ್ಲ ಗುರು, ಪ್ರೈವೇಟ್ ಬಸ್ಗಳು ಮಾತ್ರ ಕರ್ನಾಟಕದಲ್ಲಿ ಇರುವಂಥ ಪ್ರೈವೇಟ್ ಬಸ್ ಮೋಡ್ ಬರುತ್ತೆ. ಫುಲ್ ನಮಗೆ ಕರ್ನಾಟಕ ನೇಮ್ ಎಲ್ಲ ಸಿಗುವಂಥದ್ದು, ಹಿಂಗೆ ರೂಟ್ ಬೋರ್ಡ್ ನೇಮ್ಗಳು ಎಲ್ಲ ಕೂಡ ಕರ್ನಾಟಕದಲ್ಲಿರುತ್ತೆ. ಈ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ ಪೂರ್ತಿ ರೆಡಿ ಆಗಿಲ್ಲ ಗುರು, ಸದ್ಯಕ್ಕೆ ನಿಮ್ಗೆ ಕೊಟ್ಟಿರೋದು ಬಾಟಾ ನಿಮಗೆ ಕೊಟ್ಟಿರುವಂಥದ್ದು ಕರ್ನಾಟಕ ಟ್ರಾಫಿಕ್ ಮೋಡು. ಇದರಲ್ಲಿ KSRTC ನನಗೇನು ಕಂಡಿಲ್ಲ ಗುರು, ಇದೇನೋ ಗೊತ್ತಿಲ್ಲ. ನಾನು ಎಷ್ಟೊಂದು ಸಲ ಪ್ಲೇ ಮಾಡಿದೆ ಬಟ್ KSRTC ಬಂದೇ ಅಲ್ಲ. ಬಟ್ ನಿಮ್ಗೆ ಇದು ಬಿಟ್ಟು ನಿಮಗೆ ಪ್ರೈವೇಟ್ ಬಸ್ ಇದೆಯಲ್ಲ ಗುರು, SVS ಮತ್ತು ಎಲ್ಲ ಪ್ರೈವೇಟ್ ಬಸ್ ಕೂಡ ಬರುತ್ತೆ. ಪಾವಗಡ, ಮಧುಗಿರಿ ಮತ್ತು ಮೈಸೂರು ಎಲ್ಲ ರೂಟ್ ಪಡೆದಿರುವಂಥ ನಿಮಗೆ ಬಸ್ ಎಲ್ಲ ಸಿಗುವಂಥದ್ದು. ಮತ್ತು ಕರ್ನಾಟಕದಲ್ಲಿ ನಿಮಗೆ ನೇಮ್ ಇರುತ್ತಲ್ಲ ಆ ಒಂದು ನೇಮ್ಗಳೆಲ್ಲ ನಮಗೆ ಇದರಲ್ಲಿ ಟ್ರಾಫಿಕ್ ಮೋಡಲ್ಲಿ ಆ್ಯಡ್ ಮಾಡಿರುವಂಥದ್ದು. ಕರ್ನಾಟಕ ಟ್ರಾಫಿಕ್ ಮೋಡ್ ಅಂದಮೇಲೆ ಎಲ್ಲ ಕೂಡ ಇದ್ದೇ ಇರುತ್ತೆ. ಬಟ್ ಇದು ಪೂರ್ತಿ ಕರ್ನಾಟಕ ಟ್ರಾಫಿಕ್ ಮೋಡ್ ಇದೆಲ್ಲ ಪೂರ್ತಿ ಮಾಡಿಫೈಡ್ ಆಗಲಿ, ಇದನ್ನು ಸ್ವಲ್ಪ ಬರುತ್ತೆ ಗುರು. ಸದ್ಯಕ್ಕೆ ನಿಮಗೆ ಕರ್ನಾಟಕ ಟ್ರಾಫಿಕ್ ಮೋಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಪೂರ್ತಿ ಬಂದಾಗ ನಾನು ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇದು ಆ್ಯಡ್ ಮಾಡ್ಕೊಳ್ಳಿ. ಆರನ್ ಚೇಂಜ್ ಆಗುತ್ತೆ, ಗ್ಯಾರೇಜ್ ಎಲ್ಲ ಕೂಡ ಚೇಂಜ್ ಆಗುತ್ತೆ. ಅದರಲ್ಲಿ ಬೇರೆ ನಮ್ಮ ಜೆಟ್ ಬಸ್ ಇದೆಯಲ್ಲ ನೋಡ್ತಾ ಇರಲ್ಲ, ಜೆಟ್ ಬಸ್ ಮಾತ್ರ ಪೂರ್ತಿ ಮಾಡಿಫೈಡ್ ಆಗಿದೆ. ಇದರ ಲೈಟಿಂಗ್ಸ್ ಇದೆ ನೋಡ್ತಾರೆ ಗುರು, ಲೈಟಿಂಗ್ಸ್ಪಲ್ಲಿ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಟ್ರಾಫಿಕ್ ಮೋಡ್ನ ನೀವು ಆ್ಯಡ್ ಮಾಡಿದ್ರೆ ಗ್ಲಾಸ್ಗಳನ್ನ ನೋಡ್ತಾರೆ ಗುರು, ಒಂಥರ ಹಿಂಗೆ ಸೇಪಲ್ಲಿ ಬಂದಿದ್ದು ಓಕೆ, ನೋಡ್ತಾರೆ ಹಿಂಗೆ ಸೇಪಲ್ಲಿ ಬಂದಿದ್ದು ಓಕೆ, ನೋಡ್ತಾ ಇರಲ್ಲ. ಲೈಟಿಂಗ್ಸ್ ಮಾತ್ರ ಹೆವಿ, ಈ ಥರ ಲೈಟಿಂಗ್ಸ್ ನಾನು ನೋಡಿಲ್ಲ ಗುರು, ಗ್ಲಾಸ್ ಜೆಟ್ ಬಸ್ ಗ್ಲಾಸ್ ಇದೆ ನೋಡ್ತಾ ಇರಲ್ಲ. ತುಂಬ ಕ್ರೇಜಿ ಫುಲ್ ಆಗಿರುವಂಥ ಲೈಟಿಂಗ್ಸು ಮತ್ತು ಎಲ್ಲ ಪೂರ್ತಿ ನಿಮಗೆ ಮುಂದೆ ಬಂಪರು ಮತ್ತು ಫುಲ್ ಮಾಡಿಫೈಡ್ ಅಂತ ಕ್ಯಾಬಿನ್ನಲ್ಲಿ ಡ್ಯಾಶ್ಬೋರ್ಡ್ ಎಲ್ಲ ಕೂಡ ಮಾಡಿಫೈಡ್ ಆಗಿದೆ. ಮತ್ತು ಗ್ಯಾರೇಜು ಎಲ್ಲ ಕೂಡ ಮಾಡಿಫೈಡ್ ಆಗಿರುವಂಥದ್ದು. ಈ ಒಂದು ಟ್ರಾಫಿಕ್ ಮೋಡ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಕೇರಳ ಟ್ರಾಫಿಕ್ ಮೋಡ್ ಯಾರಿಗೆಲ್ಲ ಬೇಕಂದರೆ ನಾನು ಕೇರಳ ಟ್ರಾಫಿಕ್ ಮೋಡ್ ವಿಡಿಯೋ ಮಾಡಿದ್ದೀನಿ, ಯಾಕಂದರೆ ಯಾರೆಲ್ಲ ಕೇರಳ ಟ್ರಾಫಿಕ್ ಮೋಡ್ ನಿಮಗೆ ಬೇಕಂದರೆ ವಿಡಿಯೋ ಮಾಡಿದ್ದೀನಿ, ಚಾನಲ್ ಇದೆ, ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಕರ್ನಾಟಕ ಟ್ರಾಫಿಕ್ ಮೋಡ್ ಬೇಕಂದರೆ ನೀವು ಕರ್ನಾಟಕ ಟ್ರಾಫಿಕ್ ಮೋಡ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆಲ್ಲ ಬಾಟ್ಲಿ ಏಪಕ್ಕೆ ನಿಮಗೆ ಪ್ರಾಬ್ಲಮ್ ಇದೆಯಲ್ಲ, ಬಾಟ್ಲಿ ಏಪಕ್ಕೆ ಇನ್ಸ್ಟಾಲ್ ಆಗ್ತಾರೆ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇಲ್ಲ, ನೀವು ಇದನ್ನು ಟ್ರಾಫಿಕ್ ಮೋಡ್ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಕರ್ನಾಟಕ ಟ್ರಾಫಿಕ್ ಮೋಡಾಗಲಿ ಕೇರಳ ಟ್ರಾಫಿಕ್ ಮೋಡಾಗಲಿ ಯಾವುದಾದ್ರು ಒಂದು ಆ್ಯಡ್ ಮಾಡ್ಕೊಳ್ಳಿ, ಇದು ವರ್ಕ್ ಆಗುತ್ತೆ, ಆರಾಮಾಗಿ ವರ್ಕ್ ಆಗುತ್ತೆ. ಅದು ಬಾಟಲ್ ಏಪಿಕ್ ಏನಪ್ಪ ಅಂದ್ರೆ ಜಾಸ್ತಿ ನಿಮ್ಮ ಹತ್ರ ಒಂದು 2000 MB ಇದ್ರೂ ಅದು ಜಾಸ್ತಿ ಹೊತ್ತು ಲೇಟ್ ಆಗುತ್ತೆ ನೀವು ಇನ್ಸ್ಟಾಲ್ ಮಾಡ್ಬೇಕಂದ್ರೆ. ಬಟ್ ಈ ಒಂದು ಟ್ರಾಫಿಕ್ ಮೋಡ್ ನೀವು ಕರ್ನಾಟಕ ಆಗಲಿ ಕೇರಳ ಆಗಲಿ ಯಾವುದೋ ಒಂದು ಟ್ರಾಫಿಕ್ ಮೋಡ್ ಆ್ಯಡ್ ಮಾಡಿದ್ರೆ ಈಸಿಯಾಗಿ ಆ್ಯಡ್ ಆಗುತ್ತೆ. ನಾನು ಹೇಳುವಂಥ ಸ್ಟೆಪ್ ನೀವು ಆರಾಮಾಗಿ ಫಾಲೋ ಮಾಡಿ ನೀವು ಕೂಡ ಒಂದು ಟ್ರಾಫಿಕ್ ಮೋಡ್ ಆ್ಯಡ್ ಮಾಡ್ತೀರಾ. ಮತ್ತು ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ, ನೀವು ಕರ್ನಾಟಕ ಟ್ರಾಫಿಕ್ ಮೋಡು ಮತ್ತು ಕೇರಳ ಟ್ರಾಫಿಕ್ ಮೋಡ್ ನೀವು ಆ್ಯಡ್ ಮಾಡ್ತೀರ ಅದರಲ್ಲಿ ಎಲ್ಲ ಮ್ಯಾಪ್ ಕೂಡ ಡೌನ್ಲೋಡ್ ಆಗಲ್ಲ. ಯಾಕೆ ನೀವಾಗ ಹೇಳ್ತಾ ಇದ್ದೀನಿ, ನಾನು ಇನ್ನೇ ಕೂಡ ಹೇಳಿದ್ದೆ ಟ್ರಾಫಿಕ್ ಮೋಡಲ್ಲಿ, ನಾನು ಕೇರಳ ಟ್ರಾಫಿಕ್ ಮೋಡಲ್ಲಿ ಕೂಡ ಹೇಳಿದ್ದೆ, ಹಂಗ್ರೂ ಎಲ್ಲ ಮ್ಯಾಪ್ ಡೌನ್ಲೋಡ್ ಆಗ್ತಿಲ್ಲ ಬ್ರೋ ಅಂತ ಕಮೆಂಟ್ ಆಗ್ತಿದ್ರು. ಈ ಒಂದು ಟ್ರಾಫಿಕ್ ಮೋಡ್ ನೀವು ಆ್ಯಡ್ ಮಾಡ್ತಿರಲ್ಲ, ಈ ಒಂದು ಟ್ರಾಫಿಕ್ ಮೋಡಲ್ಲಿ ಒಂದು 4-5 ಮ್ಯಾಪ್ ಇರುತ್ತೆ ಅಷ್ಟೇ ಗುರು. ಅದು ಬಿಟ್ಟರೆ ನಿಮಗೆ ಮ್ಯಾಪ್ ಯಾವುದು ಕೂಡ ಡೌನ್ಲೋಡ್ ಆಗಲ್ಲ. ಗೇಮಲ್ಲಿ ಇದೆಯಲ್ಲ, ಗೇಮ್ ಎಷ್ಟಿದೆ ಮ್ಯಾಪು ಅಷ್ಟು ಕೂಡ ಯಾವುದು ಮ್ಯಾಪ್ ಡೌನ್ಲೋಡ್ ಆಗಲ್ಲ. ನಿಮಗೆ ಗೇಮಲ್ಲಿರುವಂಥ ಮ್ಯಾಪ್ ಎಲ್ಲ ಕೂಡ ಡೌನ್ಲೋಡ್ ಆಗಬೇಕಂದ್ರೆ ನೀವು ಬಾಟ್ಲಿ ಏಪಿಕೆನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಬಾಟ್ಲಿ ಏಪಿಕೆ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಟ್ರಾಫಿಕ್ ಮೋಡ್ ಸಿಗಲ್ಲ, ಯಾಕಂದ್ರೆ ನಿಮ್ಮ ಗೇಮ್ ಯಾವ ರೀತಿ ಇರುತ್ತೋ ಅದೇ ರೀತಿ ನಿಮಗೆ OVV ಸಿಗುತ್ತೆ. ಬಟ್ ಕರ್ನಾಟಕ ಟ್ರಾಫಿಕ್ ಮೋಡ್ ಆ್ಯಡ್ ಮಾಡಿದ್ರೆ OVV ಸಿಗುತ್ತೆ, ಮತ್ತು ಟ್ರಾಫಿಕ್ ಮೋಡ್ ಕೂಡ ನಿಮಗೆ ಎಲ್ಲ ಕೂಡ ಸಿಗುವಂಥದ್ದು. ಯಾಕಂದ್ರೆ ಮತ್ತು ನಿಮ್ಮ ಮ್ಯಾಪಿಗೆ ಟೆನ್ಷನ್ ಮಾಡಿಬಿಡಿ ಗುರು, ಅದು ಗೇಮಲ್ಲಿರುವಂಥ ಮ್ಯಾಪ್ ಅದೇನು ಪ್ಲೇ ಮಾಡ್ತಾರೆ ಅದರಲ್ಲಿ ಏನು ಅಷ್ಟೊಂದೇನು ಚೆನ್ನಾಗಿರಲ್ಲ. ಬಟ್ ನಿಮಗೆ ಅದಕ್ಕಿಂತ ಸೂಪರ್ ಡೂಪರ್ ಆಗಿರುವಂಥ ನಾನು ಮ್ಯಾಪ್ ಮೋಡ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನೀವು ಟ್ರಾಫಿಕ್ ಮೋಡೇ ನೀವು ಆ್ಯಡ್ ಮಾಡ್ಕೊಳ್ಳಿ ಗುರು, ಮ್ಯಾಪ್ ಮೇಲೆ ನಿಮಗೇನು ಬೇಜಾನ್ ಸಿಗುತ್ತೆ ಗುರು. ಆರಾಮಾಗಿ ನಾವು ಮ್ಯಾಪ್ನ ಡೌನ್ಲೋಡ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಟ್ರಾಫಿಕ್ ಮೋಡ್ ಆ್ಯಡ್ ಮಾಡಿ ನೆಕ್ಸ್ಟ್ ನಾನು ಮ್ಯಾಪ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ದಾರಿ ಇದೆ ಮ್ಯಾಪ್ ಎಲ್ಲ ಇನ್ಸ್ಟಾಲ್ ಮಾಡೋದು. ಬಟ್ ನೀವು ಮತ್ತೆ APK ಅದು ಇದೆಯಲ್ಲ, ಅದು ಬಾಟಲ್ APK ಮತ್ತು ಅದನ್ನು ಹೋಗ್ಬಿಟ್ಟು ಮತ್ತು ಕರ್ನಾಟಕ ಟ್ರಾಫಿಕ್ ಮೋಡ್ OVV ಇದೆಯಲ್ಲ, ಅದಕ್ಕೆ ಎರಡು ಕೂಡ ಜಾಯಿಂಟ್ ಮಾಡೋಕೆ ಹೋಗ್ಬಿಡಿ. ಯಾಕಂದ್ರೆ ಅದು ಬರಲ್ಲ, ಯಾಕಂದ್ರೆ ಇವಾಗ ಹೇಳ್ತಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಬಾಟ್ಲಿ APK ಯಾರಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟು ಬಾಟ್ಲಿ APK ನೀವು ವರ್ಕ್ ಆಗ್ತಿದ್ದಿಲ್ಲ, ಅದನ್ನು ಆ ಬಾಟ್ಲಿ APKಗೆ ಈ ಒಂದು ಕರ್ನಾಟಕ ಟ್ರಾಫಿಕ್ ಮಾಡಿದೆಯಲ್ಲ, ಕರ್ನಾಟಕ ಟ್ರಾಫಿಕ್ ಮಾಡ OVVನ ಆ್ಯಡ್ ಮಾಡೋಕೆ ಹೋಗ್ಬೇಡಿ. ಅದು ಆ್ಯಡ್ ಆಗಲ್ಲ, ಯಾಕಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನೆಟ್ಟು. ಇವಾಗ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಗೊತ್ತಾಗಲ್ಲ ಅಂದ್ಬಿಟ್ಟು. ಓಕೆ ಬನ್ನಿ, ಕರ್ನಾಟಕ ಟ್ರಾಫಿಕ್ ಮಾಡ್ ಬಗ್ಗೆ
ಮಾಡಿ. ಇವಾಗ ನಾನು ತಿಳಿಸ್ಕೊಡ್ತೀನಿ, ಇವಾಗ ಫಸ್ಟ್ ನಿಮ್ಮ ಗೇಮ್ನ ಡಿಲೀಟ್ ಮಾಡಿ. ಗೇಮ್ ನೀವು ಬಿಫೋರ್ ಯೂಸ್ ಮಾಡ್ತಾ ಇರೋ, ಸದ್ಯ ಯೂಸ್ ಮಾಡ್ತೀರ, ಫಸ್ಟು ಈ ಗೇಮ್ ಡಿಲೀಟ್ ಮಾಡಿ. ನಿಮ್ಮ ಗ್ಯಾಲರಿ ಇರುತ್ತಲ್ಲ ಫಸ್ಟು ಡಿಲೀಟ್ ಮಾಡಿಬಿಟ್ಟು ಆಮೇಲೆ ಒಂದು ಕರ್ನಾಟಕ ಟ್ರಾಫಿಕ್ ಮೂಲಕ ಡೌನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ, ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೋಡಿ, ನಾನು ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ V4.3 ಕರ್ನಾಟಕ ಟ್ರಾಫಿಕ್ ಮೋಡ್ ಡೌನ್ಲೋಡ್ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟಾ ಗಿರೋ ಒಂದು ಚಾನಲ್ ಓಪನ್ ಆಗುತ್ತೆ. ನಾವು ಇಲ್ಲಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲವಾಗ ನೋ ಪಾಸ್ವರ್ಡ್, ಸಿಂಪಲಾಗಿ ಅವರ ವೀಡಿಯೋ ಡಿಸ್ಕ್ರಿಪ್ಷನ್ ಇದೆಲ್ಲ ಡಿಸ್ಕ್ರಿಪ್ಷನ್ ಬಡ್ಡಿ ತಾಡೆ ಮೋರ್ ಅಂತಿರುತ್ತೆ, ನೀವು ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ತಾಡೆ ಬನ್ನಿ, ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರೋದು ಅಲ್ಲಿ ಸ್ಟಾರ್ಟಿಂಗ್ ಒಂದು ಲಿಂಕ್ ಅಂತ ನೋಡ್ತಿರೋದು, ಮ್ಯಾಪ್ ಡೌನ್ಲೋಡ್ ಎಪಿಕ್ ಅಂತ ಅದನ್ನು ನೀವು ಡೌನ್ಲೋಡ್ ಮಾಡಕ್ಕೆ ಹೋಗಬೇಡಿ. ಕರ್ನಾಟಕ ಟ್ರಾಫಿಕ್ ಮೋಡ್ ಬಾಟಾ V4.3 ಅಂತಿದೆ, ಅದೊಂದು ಮತ್ತೆ ತಾಡೆ ಇದೆ ಅಲ್ಲಿ ನೋಡ್ತಾರೆ, ಬಸ್ಸಿಡ್ ಎಪಿಕ್ V4.3 ಅಂತಿಲ್ಲ. ನಾವು ಎರಡು ಲಿಂಕ್ ಡೌನ್ಲೋಡ್ ಮಾಡೋಕ್ಕೆ, ನಾವು ಯಾವುದೇ ಯಾರ ಮಾರ್ಕ್ ಆಗ್ತಿಲ್ಲ, ಆ ಎರಡು ಅಷ್ಟು ನಾವು ಡೌನ್ಲೋಡ್ ಹೋಗುತ್ತೆ. ಮೇಲೆ ಅದು ಡೌನ್ಲೋಡ್ ಮಾಡ್ಕೋಬೇಡಿ, ಓಕೆನ? ಇವಾಗ ಫಸ್ಟ್ ನಾವು ಅದು ಮೇಲೆ ಇದೆಲ್ಲ ಕರ್ನಾಟಕ ಟ್ರಾಫಿಕ್ ಮೋಡ್ ಬಾಟಾ V4.3 ಅಂತಿಲ್ಲ, ಒಂದು ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಓಕೆನ? ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಸ್ವಲ್ಪ ಡಿಫಿಕಲ್ಟ್ ಇದೆ, ಸ್ವಲ್ಪ ಕರೆಕ್ಟ್ ನೋಡಿ. ಇಲ್ಲಿ ನಮಗೆ ಸ್ವಲ್ಪ ವೆರಿಫೈ ಆಗುತ್ತೆ, ನೀವು ಸ್ವಲ್ಪ ವೆರಿಫೈ ಆಗಂತ ನೀವು ವೆಯ್ಟ್ ಮಾಡೋಕ್ಕೆ ಏನು ಕೂಡ ಕ್ಲಿಕ್ ಮಾಡ್ಕೋಬೇಡಿ. ಅದು ಆಟೋಮೆಟಿಕ್ ವೆರಿಫೈ ಆಗುತ್ತೆ, ನೀವು ಆರಾಮಾಗಿ ಸ್ವಲ್ಪ ವೆಯ್ಟ್ ಮಾಡಿ, ಓಕೆನ? ಮಾಡಿ ನೋಡ್ತಿದ್ರೆ ಇನ್ನೂ ವೆರಿಫೈ ಆಗ್ತಿದೆ. ವೆಯ್ಟ್ ಮಾಡಿ ವೆಯ್ಟ್ ಮಾಡಿ, ಓಕೆನ? ನೋಡ್ತಾರಬೋದು ವೆರಿಫೈ ಆಗ್ತಿದೆ, ಓಕೆ ನೋಡ್ತಾರದು ವೆರಿಫೈ ಆಗಿದೆ. ವೆರಿಫೈ ಅಂತ ನೋಡ್ತಾರೆ, ಪ್ಲೀಸ್ ವೈಟ್ ಅಂತ ನಮಗೆ ಸೆಕೆಂಡ್ಸಲ್ಲಿ ಓಡೋತ್ತಿದ್ದಲ್ಲ, ಅದು ನಿಮಗೆ ಅದು 0 ಗಂಟೆ ನೀವು ಕಾಯಬೇಕಾಗುತ್ತೆ. ಏನು ಕೂಡ ಕ್ಲಿಕ್ ಮಾಡೋಕ್ಕೋಬೇಡಿ. ಅಡ್ವರ್ಟೈಸ್ಮೆಂಟ್ ಬಂತಾರೆ, ನೀವು ಸ್ವಲ್ಪ ತೇಡೆ ಬನ್ನಿ, ತೇಡೆ ಸೆಕೆಂಡ್ ಓಡೋದು ತೋರಿಸ್ತಾ ನೋಡ್ತಾರದು. ಇಲ್ಲಿ ಪ್ಲೀಸ್ ವೈಟ್ ಅಂತ ಕಾಣಿಸ್ತಿಲ್ಲ, ಸೆಕೆಂಡ್ ಬಿದ್ದಿದೆ. ಅಲ್ಲಿ ನೀವು 0 ಗಂಟೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ವೆರಿಫೈ ಅಂತ ಬರುತ್ತೆ, ನಾನು ತೋರಿಸ್ತೀನಿ, ನೀವೇನು ಕೂಡ ಕ್ಲಿಕ್ ಮಾಡೋಕ್ಕೋಬೇಡಿ. ಆರಾಮಾಗಿ ವೆಯ್ಟ್ ಮಾಡಿ, ಓಕೆನ? ನೋಡ್ತಾರೆ 5, 4, 3, 2, 1, 0 ಅಂತ ಬರುತ್ತೆ, ವೆಯ್ಟ್ ಮಾಡಿ, ಓಕೆನ? ನೋಡ್ತಾರೆ ನೆಕ್ಸ್ಟ್ ನಮಗೆ ಇಲ್ಲಿ ವೆರಿಫೈ ಅಂತ ಬರುತ್ತೆ, ನೋಡ್ತಾರೆ ವೆರಿಫೈ ಅಂತ ಬಂದಿದೆ. ಆ ಒಂದು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಅದಾದಮೇಲೆ ನಮಗೆ ನೆಕ್ಸ್ಟು ನೋಡ್ತಾವೆ ತೇಡೆ ಬನ್ನಿ, ಲಾಸ್ಟಿಗೆ ತೇಡೆ ಬರಬೇಕಾಗ್ತದೆ. ಯಾವ ರೀತಿ ತೇಡೆ ಬರ್ತಾಯಿದ್ನೋ ಪೂರ್ತಿ ತೇಡೆ ಬರಬೇಕಾಗ್ತದೆ, ತೇಡೆ ಬನ್ನಿ. ಇಲ್ಲಿ ನಮಗೆ ಕಂಟಿನ್ಯೂ ಅಂತ ಸಿಗುತ್ತೆ, ಇಲ್ಲಿ ಕಾಣಿಸ್ತೀವಿ ನೋಡ್ತಾವೆ ಕಂಟಿನ್ಯೂ ಅಂತಿದೆ. ಸ್ಟೆಪ್ 1 of 3 ಅಂತಿದೆ, ಓಕೆನ? ಈ ಥರ 3 ಸಲ ಮಾಡಬೇಕಾಗುತ್ತೆ, ನೋಡ್ತಾರೋದು. ಕಂಟಿನ್ಯೂ ಅಂತಿಲ್ಲ, ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಈ ಥರ ಅಡ್ವರ್ಟೈಸ್ಮೆಂಟ್ ಬಂತಾರೆ ಸೆಕೆಂಡೇ ಕ್ಯಾನ್ಸಲ್ ಕೊಡಿ, ಮೇಲೆ ಕ್ಯಾನ್ಸಲ್ ಹೋಗ್ಬಿಡಿ. ಸೆಕೆಂಡೇ ಕ್ಯಾನ್ಸಲ್ ಕೊಡಿ, ನಮ್ಗೆ ಇನ್ನೊಂದು ಪೇಜಲ್ಲಿ ಕೂಡ ನೀವು 15 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಸೆಕೆಂಡ್ಸ್ ಓಡ್ತೆ, ನೋಡ್ತಾರೋದು. ಇಲ್ಲೂ ಕೂಡ ಅದು 0 ಗಂಟೆ ನೀವು ಕಾಯಬೇಕಾಗುತ್ತೆ. ಏನು ಕೂಡ ಕ್ಲಿಕ್ ಮಾಡೋಕ್ಕೋಬಿಡಿ, ಆರಾಮಾಗಿ ಕೂಲಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಇನ್ನು ಯಾರಾದರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡ್ರಪ್ಪ, ಅಷ್ಟು ಸೆಕೆಂಡ್ಸ್ ಎಲ್ಲ ಮುಗಿಯೋವರೆಗೂ ಆದಷ್ಟು ಲೈಕ್ ಮಾಡಿರಿ. ಲೈಕ್ ಮಾಡೋದು ಮರ್ತೋಗಿರ್ತೀರ, ದಯವಿಟ್ಟು ಲೈಕ್ ಮಾಡಿರಿ. ಈ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ ಎಲ್ಲರೂ ಕೂಡ ಸೇರ್ ಆಗುತ್ತೆ ನೀವು ಲೈಕ್ ಮಾಡೋದ್ರಿಂದ. ಲೈಕ್ ಮಾಡಿ, ಓಕೆನ? ನೋಡ್ತಾರೋದು ಅಲ್ಲಿ ಸೆಕೆಂಡ್ಸ್ ಓಡ್ತಾ ಇದೆ, 1, 0. ನೆಕ್ಸ್ಟ್ ನಮಗೆ ವೆರಿಫೈ ಅಂತ ಬರುತ್ತೆ, ನೋಡ್ತಾ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು, ಓಕೆನ? ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ. ಅದಾದಮೇಲೆ ಇದು ಕೂಡ ಲಾಸ್ಟ್ ಬರಬೇಕಾಗುತ್ತೆ. ಲಾಸ್ಟಿಗೆ ಬನ್ನಿ, ನೋಡ್ತಾರೋದು ಯಾವ ರೀತಿ ಬರ್ತಾ ಇದ್ದೀನಿ. ಸೇಮ್ ಇದೇ ರೀತಿ ಬನ್ನಿ, ಪೂರ್ತಿ ಲಾಸ್ಟಿಗೆ ಬಂದು ಜಾಸ್ತಿ ಲಾಸ್ಟಿಗೆ ಬರೋಕ್ಕೋಗಿ ಸ್ವಲ್ಪ ಮೇಲೆ ಇರುತ್ತೆ, ಓಕೆನ? ಸ್ವಲ್ಪ ಮೇಲೆ ನೋಡ್ತಾರೋದು. ಸ್ಟೆಪ್ 2 of 3 ಅಂತಿದೆ, ಇನ್ನು 2ನೇ ಸಲ ಮಾಡ್ತಾರೋದು. ಕಂಟಿನ್ಯೂ ಅಂತಿಲ್ಲ, ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಓಕೆ? ನೆಕ್ಸ್ಟ್ ನಮಗೆ ಇಲ್ಲಿ ಪ್ಲೀಸ್ ವೆಯ್ಟ್ ಅಂತ 15 ಸೆಕೆಂಡ್ ಬಿದ್ದಿದೆ. ಇಲ್ಲಿ ಕೂಡ ಸೆಕೆಂಡ್ಸ್ ಓಡ್ತಾ ಇದೆ, ಓಕೆನ? ಇಲ್ಲಿ ಕೂಡ ನೀವು ಆರಾಮಾಗಿ ವೆಯ್ಟ್ ಮಾಡಬೇಕಾಗುತ್ತೆ. ಏನು ಕೂಡ ಕ್ಲಿಕ್ ಮಾಡೋಕ್ಕೋಗಿ ಆರಾಮಾಗಿ ವೆಯ್ಟ್ ಮಾಡಿ, ಓಕೆನ? ನೋಡ್ತಾರೋ ಸೆಕೆಂಡ್ಸ್ ಓಡ್ತಾ ಇದೆ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿರಪ್ಪ, ಆದಷ್ಟು ಅದು ಸೆಕೆಂಡ್ಸ್ ಓಡ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಿರ್ತಾರೆ, ಆದಷ್ಟು ದಾಡ ಸಬ್ಸ್ಕ್ರೈಬ್ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಐಕಲ್ ಆಲ್ ಲೈಕ್ ಅಂದ್ರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ಬಟ್ ಬೆಲ್ ಐಕಲ್ ಆಲ್ ಲೈಕ್ ಅಂದ್ರಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಲ್ ಆಲ್ ಲೈಕ್ ಅಂದ್ರಿ. ನೋಡ್ತಾರೋದು 2, 1 ವೆರಿಫೈ ಅಂತ ಬರುತ್ತೆ, ನೋಡ್ತಾ ಇರಲ್ಲ. ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು, ನಾವು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ, ಅದನ್ನು ಲಾಸ್ಟಿಗೆ ಬನ್ನಿ ತೇಡೆ ಬನ್ನಿ. ನಾನು ಯಾವ ರೀತಿ ಬರ್ತಾಯಿನೋ ಈ ರೀತಿ ನೀವು ತೇಡೆ ಬನ್ನಿ, ತೇಡೆ ಬಂದಮೇಲೆ ನೋಡ್ತಾರೋದು ಕಂಟಿನ್ಯೂ ಅಂತ ಕಾಣಿಸ್ತು, ನೋಡ್ತಾರೋದು. ಸ್ಟೆಪ್ 3 of 3 ಅಂತಿಲ್ಲ, ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ನೊಂದು 15 ಸೆಕೆಂಡ್ ವೆಯ್ಟ್ ಮಾಡೋದಲ್ಲ, 5 ಸೆಕೆಂಡ್ ಕೇಳುತ್ತೆ, ಓಕೆನ? 5 ಸೆಕೆಂಡ್ ಆದಮೇಲೆ ಗೆಟ್ ಲಿಂಕ್ ಅಂತ ಸಿಗುತ್ತೆ, ನೋಡ್ತಾರೋ. ಆ ಒಂದು ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ನಿಮಗೆ ಅಡ್ವರ್ಟೈಸ್ಮೆಂಟ್ ಏನಾದರೂ ಬಂತಂದರೆ ಒಂದು ಬ್ಯಾಗ್ ಬನ್ನಿ, ಒಂದೇ ಒಂದು ಬ್ಯಾಗ್ ಬನ್ನಿ, ಆಟೋಮೆಟಿಕ್ ನಮಗೆ ಸೇರ್ ಮೋಡ್ಸಿಂದ ಲಿಂಕ್ ಓಪನ್ ಆಗುತ್ತೆ, ನೋಡ್ತಾರೋ. ಸೇರ್ ಮೋಡ್ಸಿಂದ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ತಡೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿಲ್ಲ, ನಮಗೆ 172 MB ಇರಬೇಕಾಗುತ್ತೆ. ಇದಕ್ಕೆ ತಡೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತೇಳಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಏನಾದರೂ ವೈಟಾಗಿ ಬಂತರ ಒಂದು ಬ್ಯಾಗ್ ಬನ್ನಿ. ನೆಕ್ಸ್ಟ್ ನಿಮಗೆ 6 ಸೆಕೆಂಡ್ ಬೀಳುತ್ತೆ, ಅದು ಪೂರ್ತಿ 0 ಗಂಟೆ ನೀವು ಕಾಯಬೇಕಾಗುತ್ತೆ, ಆಟೋಮೆಟಿಕ್ ಕಾಯಿರಿ. ನೆಕ್ಸ್ಟ್ ನಿಮಗೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಬರುತ್ತೆ, ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ತಡೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ, ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಏನಾದರೂ ವೈಟಾಗಿ ಬಂತರ ಒಂದು ಬ್ಯಾಗ್ ಬನ್ನಿ. ನೆಕ್ಸ್ಟ್ ಇನ್ನೊಂದ್ಸಲ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ, ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದ್ಸಲ
ಅಲ್ಲಿ ಕ್ಯಾನ್ಸಲ್ ಕೊಡಿ. ಮತ್ತು ಅದೇ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಮತ್ತು ಇಲ್ಲಿ ತೇಡ ಬಸ್ಸೀಡ್ APK V4.3 ಅಂತಿದ್ದು ನಾನು ಯಾವ್ದು ಹೇಳ್ತೀನಿ ಅದ್ರ ಮಾತ್ರ ಲಿಂಕ್ನ ಓಪನ್ ಮಾಡಿ, ಬೇರೆದೇನು ಕೂಡ ಓಪನ್ ಮಾಡ್ಕೋಬೇಡಿ. ಇಲ್ಲಿ ಬಸ್ಸೀಡ್ APK V4.3 ಅಂತಿಲ್ಲ, ನೀವು APK ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಸೇಮ್ ನೀವು ಫಸ್ಟಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ತಾರಲ್ಲ OBV, ಇದು ಕೂಡ ಸೇಮ್ ಅದೇ ರೀತಿ ಡೌನ್ಲೋಡ್ ಆಗುತ್ತೆ, ಏನು ಕೂಡ ಚೇಂಜ್ ಇಲ್ಲ. ಇಲ್ಲಿ ಕೂಡ ನೀವು 15 ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ, ಇಲ್ಲಿ ಕೂಡ ಆಟೋಮೆಟಿಕ್ ನೀವು ಸ್ವಲ್ಪ ವೈಟ್ ಮಾಡಬೇಕಂದ್ರೆ ಫಸ್ಟಲ್ಲಿ ಡೌನ್ಲೋಡ್ ಮಾಡಿದ್ರಲ್ಲ OBV ಫೈಲು ಸೇಮ್ ಅದೇ ರೀತಿ ನೀವು ಡೌನ್ಲೋಡ್ ಮಾಡಬೇಕು, ಏನು ಕೂಡ ಚೇಂಜ್ ಇಲ್ಲ. ಸೇಮ್ ಪ್ರೊಸೆಸ್ ಅಲ್ಲ, ಇದು ಕೂಡ ನೀವು ಡೌನ್ಲೋಡ್ ಮಾಡಬೇಕು ಅಂತ ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕನ್ನ ನೋಡ್ತಾ ಇರಲ್ಲ. ಯಾರಿಗೆಲ್ಲ ಗೊತ್ತಿಲ್ಲ ಅಂದರೂ ಕೂಡ ವಿಡಿಯೋ ನೋಡಿ ಪೂರ್ತಿ ನಿಮ್ಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಅರ್ಥ ಆಗೋ ರೀತಿನ ಹೇಳ್ತಾ ಇದ್ದೀನಿ ನಾನು. ಸ್ವಲ್ಪ ವೈಟ್ ಮಾಡಿ, ಯಾಕಂದ್ರೆ ನೋಡ್ತಾ ಸೆಕೆಂಡ್ಸ್ ಎಲ್ಲ ಓಡ್ತಾ ಇದೆ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ, ಅದೇನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ನೀವು, ಯಾಕಂದ್ರೆ ನಾನು ಯಾವ್ದು ಹೇಳ್ತೀನಿ ಅದನ್ನ ಮಾತ್ರ ಕ್ಲಿಕ್ ಮಾಡಿ ನೋಡ್ತಾ ಇರೋದು. 2 1 ವೆರಿಫೈ ಅಂತ ಬರುತ್ತೆ, ನೆಕ್ಸ್ಟ್ ನೋಡ್ತಾ ಇದ್ದು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ವೇಟ್ ಅಂತ ಬರುತ್ತೆ. ನೆಕ್ಸ್ಟ್ ನೀವು ಲಾಸ್ಟಿಗೆ ಬನ್ನಿ, ಬೇಕಾನ ಸ್ಕ್ರೋಲ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಬನ್ನಿ, ಬೇಕಾನ ಲಾಸ್ಟಿಗೆ ಬನ್ನಿ ಬನ್ನಿ. ಇಲ್ಲಿ ನೋಡ್ತಾ ಇದ್ದು ಕಂಟಿನ್ಯೂ Step 1 of 3 ಅಂತಿದೆ, ಇದು ಕೂಡ 3 ಸಲ ನಾವು ಮಾಡಬೇಕಾಗತ್ತೆ. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ನೋಡ್ತಾ ಪ್ಲೀಸ್ ವೇಟ್ ಅಂತ ಕಾಣಿಸ್ತದೆ, ನೋಡ್ತಾ ಇರಲ್ಲ. ಇಲ್ಲಿ ಕೂಡ ನೀವು 15 ಸೆಕೆಂಡ್ ವೈಟ್ ಮಾಡಬೇಕಾಗತ್ತೆ, ಆರಾಮಾಗಿ ನೀವು ವೈಟ್ ಮಾಡಿ, ಬೇಕಾನ ನೋಡ್ತಾ ಇರೋದು ಸೆಕೆಂಡ್ಸ್ ಎಲ್ಲ ಓಡ್ತಾ ಇದೆ. ನೋಡ್ತಾ ಇರಲ್ಲ 6 5 4 3 ಸೆಕೆಂಡ್ಸ್ ಎಲ್ಲ ಓಡ್ತಾ ಇದೆ. ವೈಟ್ ಮಾಡಿ, ಆರಾಮಾಗಿ ವೈಟ್ ಮಾಡಿ, ಏನು ಕೂಡ ಜಾಸ್ತಿ ಹತ್ರ ಮಾಡಕ್ಕೆ ಹೋಗ್ಬಿಡಿ. ಇವಾಗ ನಾವು ನೋಡ್ತಾ ಇರೋದು ಸೆಕೆಂಡ್ ಮುಗಿದ ಮೇಲೆ ವೆರಿಫೈ ಅಂತ ಬರುತ್ತೆ, ವೆರಿಫೈ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲಾಸ್ಟಿಗೆ ಬನ್ನಿ. ಇದು ಕೂಡ ಲಾಸ್ಟಿಗೆ ಬನ್ನಿ, ಲಾಸ್ಟಿಗೆ ಬನ್ನಿ, ಪೂರ ಲಾಸ್ಟಿಗೆ ಬರ್ಬೋದು, ಸ್ವಲ್ಪ ಬನ್ನಿ. ನೆಕ್ಸ್ಟ್ ನೋಡಿದಾಗ ಕಂಟಿನ್ಯೂ Step 2 of 3 ಅಂತ ಬಂದಿದೆ, ಎರಡನೇ ಸಲ ನೀವು ಮಾಡ್ತಿರೋದು. ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕನ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಇಲ್ಲಿ ಕೂಡ 15 ಸೆಕೆಂಡ್ ವೈಟ್ ಮಾಡಬೇಕಾಗತ್ತೆ, ಆರಾಮಾಗಿ ವೈಟ್ ಮಾಡಿಬೇಕನ್ನು ನೋಡ್ತಾ ಇದ್ರಲ್ಲ. ಇಲ್ಲಿ ನಿಮಗೆ ಮಧ್ಯದಲ್ಲಿ ಏನಾದರೂ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂತಂದರೆ ನೀವು ಏನು ಕೂಡ ತಲೆ ಕೆಡ್ಸೋಣ ಹೋಗ್ಬೇಡಿ, ಅಲ್ಲೆಲ್ಲ ಮೇಲೆ ಒಂದು ರಾಂಗ್ ಸಿಂಬಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದೊಂದು ಸಲ ಅಡ್ವರ್ಟೈಸ್ಮೆಂಟ್ ತುಂಬ ಬರುತ್ತೆ, ಒಂದೊಂದು ಸಲ ಬರಲ್ಲವಾಗನ ನೋಡಿ. ನಾನು ಮಾಡಬೇಕಾದ್ರೆ ಯಾವುದೇ ರೀತಿ ತುಂಬ ಅಡ್ವರ್ಟೈಸ್ಮೆಂಟ್ ಏನು ಬಂದಿಲ್ಲ. ನಿಮಗೆ ಏನಾದರೂ ಅಕಸ್ಮಾತ್ ಬಂದರೆ ನೀವು ಕ್ಯಾನ್ಸಲ್ ಕುಡಿಬೇಕನ್ನು ನೋಡ್ತಾ ಇದ್ರಲ್ಲ, ಸೆಕೆಂಡ್ಸ್ ಎಲ್ಲ ಓಡ್ತಾ ಇದೆ. ಯಾರೋ ಕೂಡ ಅಷ್ಟೊಂದೇನು ಅಡ್ವರ್ಟೈಸ್ಮೆಂಟ್ ಬರಲ್ಲ, ಬಂದರೂ ಒಂದು ಸ್ವಲ್ಪ ಹೇಳಿದ್ದೀನಿ ಅಷ್ಟೇ. ನೋಡ್ತಾರೆ ಪ್ಲೀಸ್ ವೇಟ್ ಅಂತಿದ್ದಿಲ್ಲ. ನೆಕ್ಸ್ಟ್ 0 ಆಯಿತು, 0 ಆದಮೇಲೆ ವೆರಿಫೈ ಅಂತ ಬರುತ್ತೆ, ವೆರಿಫೈ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕನ. ನೆಕ್ಸ್ಟ್ ಪ್ಲೀಸ್ ವೇಟ್ ಅಂತ ಬರುತ್ತೆ, ಅದಾದಮೇಲೆ ಲಾಸ್ಟಿಗೆ ಬನ್ನಿ, ಸ್ಕ್ರೋಲ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಬನ್ನಿ. ಲಾಸ್ಟಿಗೆ ಬಂದು ನೋಡ್ತಾ ಕಂಟಿನ್ಯೂ ಅಂತಿದೆ, Step 3 of 3 ಅಂತಿದೆ. ನೋಡ್ತಾರೆ 3ನೇ ಸಲ ನಾವು ಮಾಡ್ತಿರೋದು, ಕಂಟಿನ್ಯೂ ಅಂತಿಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮಗೆ ಲಾಸ್ಟ್ ಪೇಜ್ ಓಪನ್ ಆಗುತ್ತೆ, ಇಲ್ಲಿ 5 ಸೆಕೆಂಡ್ ವೈಟ್ ಮಾಡ್ಬೇಕಾಗ್ತದೆ, ನೋಡ್ತಾ ಇರೋದು 3 ಸೆಕೆಂಡ್ ಏನಿದೆ. ನೆಕ್ಸ್ಟ್ ನಮಗೆ ಇಲ್ಲಿ ಗೆಟ್ ಲಿಂಕ್ ಅಂತ ಸಿಗುತ್ತೆ, ನೋಡ್ತಾ ಇದ್ರಲ್ಲ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಅಡ್ವರ್ಟೈಸ್ಮೆಂಟ್ ಏನಾದರೂ ಬಂತಂದರೆ ಒಂದು ಬ್ಯಾಗ್ ಬನ್ನಿ, ಇಮ್ಮಿಡಿಯೇಟ್ಲಿ ನಮಗೆ ಶೇರ್ ಮೋಡ್ಸಿಂದ ಲಿಂಕ್ ಸಿಗುತ್ತೆ, ನೋಡ್ತಾ ಇರಲ್ಲ. APK ಲಿಂಕ್ ಇಲ್ಲಿರುವಂಥದ್ದು 331 MB ಇರಬೇಕು. ತೆರೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಇದೆ, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಏನಾದರೂ ವೈಟ್ ಆಗ ಬಂದರೂ ಒಂದು ಬ್ಯಾಗ್ ಬನ್ನಿ. ನೆಕ್ಸ್ಟ್ ನಮಗೆ 6 ಸೆಕೆಂಡ್ ಬಿಡುತ್ತೆ, ಅದಾದಮೇಲೆ ನಮಗೆ ಡೌನ್ಲೋಡ್ ಲಿಂಕ್ ಸಡಿ ಅಂತ ಬರುತ್ತೆ, 0 ಆದಮೇಲೆ ಡೌನ್ಲೋಡ್ ಲಿಂಕ್ ಸಡಿ ಮೇಲೆ ಕ್ಲಿಕ್ ಮಾಡಿಬೇಕು. ನೆಕ್ಸ್ಟ್ ನಮಗೆ ತಡೆ ಸ್ಟಾರ್ಟ್ ಡೌನ್ ಅಂತ ಬರುತ್ತೆ, ನೀವು ಸ್ಟಾರ್ಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಇಮಿಡಿಯೇಟ್ಲಿ ನೋಡ್ತಾ ಇದ್ದು ಡೌನ್ಲೋಡಿಂಗ್ ಆಗ್ತಿದೆ. APK ಪ್ಲಸ್ OBV ಎರಡು ಕೂಡ ಪೂರ್ತಿ ಡೌನ್ಲೋಡ್ ಮಾಡಿ, ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಜಡತರಪ್ ಅಪ್ಲಿಕೇಶನ್ ಓಪನ್ ಮಾಡಬೇಕನ. ಜಡತರಪ್ ಅಪ್ಲಿಕೇಶನ್ ಯಾರೆಲ್ಲ ಡೌನ್ಲೋಡ್ ಮಾಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡಿ, ಜಡತರಪ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ, ನೀವು ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡಬೇಕನ. ಡೌನ್ಲೋಡ್ ಫೋಲ್ಡರ್ ಹುಡುಕಾಡ್ಬಿಟ್ಟು ಓಪನ್ ಮಾಡಿ ಎಲ್ಲಾದರೂ ಬಂದಿರುತ್ತೆ. ನೆಕ್ಸ್ಟ್ ನಿಮಗೆ ಮೇಲೆ ಸರ್ಚ್ ಪಕ್ಕ ಮೂರ್ಚಿಕೆ ಮೂರನೇ ಇದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಇರುತ್ತೆ, ಡೇಟ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಡೇಟ್ ನಿಮಗೆ ಲಾಸ್ಟಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ನೋಡ್ತಾರೆ ಕರ್ನಾಟಕ ಟ್ರಾಫಿಕ್ ಮೋಡ್ ಬಾಟಾ ಬಸ್ಸೀಡ್ V4.3 KBC ಕನ್ನೂರ್ ಅಂತಿದೆ. ಇಲ್ಲಿ ನೋಡ್ತಾರೆ ತಡೆ ಬಸ್ಸೀಡ್ APK V4.3 ಅಂತ, ಫಸ್ಟ್ APK ಅಂತಿಲ್ಲ, ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ APK ಮೇಲೆ ಕ್ಲಿಕ್ ಮಾಡಿ, ಒಂದೇ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಕ್ಸ್ಟ್ರಾ ಟಿಯರ್ ಅಂತ ಬರುತ್ತೆ, ನೀವು ಸೆಕೆಂಡ್ ಎಕ್ಸ್ಟ್ರಾ ಟಿಯರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಬೇಕಾನ. ಇದು ಎಕ್ಸ್ಟ್ರಾಟ್ ಆಯಿತು, ಎಕ್ಸ್ಟ್ರಾಟ್ ಆಗುತ್ತೆ. ಎಕ್ಸ್ಟ್ರಾಟ್ ಆದಮೇಲೆ ಇಮಿಡಿಯೇಟ್ಲಿ ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ, ತೋರಿಸ್ತೀನಿ ಬೇಕಾನ. ಇಲ್ಲಿ ನೋಡ್ತಾ ಇದು ಎಕ್ಸ್ಟ್ರಾಟ್ ಆದಮೇಲೆ ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ನೋಡ್ತಾ ಬಸ್ಸೀಡ್ APK V4.3 KBC 100 ಅಂತ ಫೋಲ್ಡರ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ನಮ್ಮ OBV ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ, OBV ಫೈಲ್ ಇದೆ ನೋಡ್ತಾ ಇರೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಕ್ಸ್ಟ್ರಾ ಟಿಯರ್ ಮೇಲೆ ಕ್ಲಿಕ್ ಮಾಡಿ, ಇದು ಕೂಡ ಎಕ್ಸ್ಟ್ರಾ ಆಯ್ತು ನೋಡ್ತಾ ಇರೋದು. ಇವಾಗ ಎರಡು ಫೈಲ್ ಕೂಡ ಎಕ್ಸ್ಟ್ರಾಕ್ಟ್ ಆಗಿದೆ, ಎರಡು ಫೋಲ್ಡರ್ ಕೂಡ ಕ್ರಿಯೇಟ್ ಆಗಿದೆ. ಮೇಲೆ ನೋಡ್ತಾ ಇದ್ರೆ ಕ್ರಿಯೇಟ್ ಆಗಿದೆ. ಫಸ್ಟ್ ನಮ್ಮ APK ಅಂತಿದ್ದ ಫೋಲ್ಡರು, ಆ ಒಂದು ಫೋಲ್ಡರ್ನ ಓಪನ್ ಮಾಡಿ, ಇವಾಗ APK ಫೋಲ್ಡರ್ನ ಓಪನ್ ಮಾಡಿ. ನೆಕ್ಸ್ಟ್ ನೋಡ್ತಾ ನಮ್ಮ APK ಇರುವಂಥ ನೋಡ್ತಾ ಇದ್ರೆ ಬಸ್ ಸಿಂಬಲ್ ಕಾಣ್ತಿಲ್ಲ, ಲೋಗೋ ನೀವು ಸಿಂಪಲಾಗಿ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ, ನೆಕ್ಸ್ಟ್ ನಿಮಗೆ ಇನ್ಸ್ಟಾಲ್ ಅಂತ ಬರುತ್ತೆ, ಯಾಕನ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ಸ್ಟಾಲ್ ಆಗುತ್ತೆ, ನೀವು ಸ್ವಲ್ಪ ವೈಟ್ ಮಾಡಬೇಕಾಗುತ್ತೆ, ಇನ್ಸ್ಟಾಲ್ ಆಗೋ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ವೈಟ್ ಮಾಡಿ. ನೆಕ್ಸ್ಟ್ ಇನ್ನೊಂದ್ಸಲ ಇನ್ಸ್ಟಾಲ್ ಅಂತ ಬರುತ್ತೆ, ನೀವು ಇನ್ನೊಂದ್ಸಲ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ಇನ್ಸ್ಟಾಲಿಂಗ್
ನೋಡ್ತಾ ಇದ್ರಲ್ಲಿ ಓಪನ್ ಅಂತ ಬಂತು. ನೀವು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೇಮ್ ಓಪನ್ ಆಗುತ್ತೆ. ಗೇಮ್ ಓಪನ್ ಆದಮೇಲೆ ನಿಮಗೆ ವೈಟಾಗಿ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಅಲೋ ಅಂತ ಕೇಳುತ್ತೆ, ಪರ್ಮಿಷನ್ ನೀವು ಅಲೋ ಕೊಡಬೇಕನ್ನ. ಅಲೋ ಕಂಪಲ್ಸರಿ ನೀವು ಕೊಡಲೇಬೇಕಾಗುತ್ತೆ. ನೀವು ಅಲೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಮಾಲಿವ ಅಂತ ಬಂದುಬಿಟ್ಟು ಈ ಥರ ವೈಟಾಗಿ ಬರುತ್ತೆ. ವೈಟಾಗಿ ಏನಕ್ಕೆ ಬರುತ್ತಪ್ಪ ಅಂದರೆ OBB ಫೈಲ್ ಆ್ಯಡ್ ಮಾಡ್ಬೇಕಾಗುತ್ತೆ. ಇವಾಗ ಮತ್ತೆ ನೀವು ಜಡತ್ರ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಗೇಮ್ ಕ್ಯಾನ್ಸಲ್ ಮಾಡ್ಬಿಟ್ಟು ನೀವು ಜಡತ್ರ ಅಪ್ಲಿಕೇಶನ್ ಓಪನ್ ಮಾಡಿ. ನಾವು ಆವಾಗಲೇ OBB ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಎಕ್ಸ್ಟ್ರಾಕ್ಟ್ ಮಾಡಿರೋ ಫೋಲ್ಡರ್ ಎಲ್ಲ ಇತ್ತಲ್ಲಿ ಮೇಲೆ ಇದೆ ನೋಡ್ತಾ ಇದ್ದೀವಿ. ಮೇಲೆ ಇದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿರೋ ಫೋಲ್ಡರು ಆ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ ಬಾಟಾ ಬಸ್ಸಿಡ್ V4.3 ಅಂತ KBC ಕನ್ನೂರ್ ಅಂತೆಲ್ಲ ಫೋಲ್ಡರು, ಆ ಒಂದು ಫೋಲ್ಡರ್ ಓಪನ್ ಮಾಡಿ ನೋಡ್ತಾರೆ. ನಮ್ಮ OBB ಫೈಲ್ ಇದೇ ಆಗಿರುತ್ತೆ. ಈ ಒಂದು OBB ಫೈಲ್ ಕಾಣ್ತಿಲ್ಲ, main.200 ಅಂತೆಲ್ಲ ಇದೇ ಒಂದು OBB ಫೈಲ್ ಇರುತ್ತೆ. ಒಂದು OBB ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ತೇಡ ಕಟ್ ಅಂತ ಬರುತ್ತೆ ಸಿಬಿಟ್ಟು, ನೀವು ಕಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ನೋಡ್ತಾ ಕರ್ನಾಟಕ ಅಂತ ದೊಡ್ಡದಾಗಿದೆಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕನ ನೆಕ್ಸ್ಟ್ ನಿಮಗೆ ಡಿವೈಸ್ ಸ್ಟೋರ್ ಅಂತ ಬರುತ್ತೆ ಗ್ರೀನ್ ಕಲರು, ಡಿವೈಸ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಆ್ಯಂಡ್ರಾಯ್ಡ್ ಅಂತ ಫೋಲ್ಡರ್ ಇರುತ್ತೆ, ಎಲ್ಲಾದರೂ ಇರುತ್ತೆ. ಮೇಲೆ ಹುಡ್ಕಾಡ್ಬಿಟ್ಟು ಆ್ಯಂಡ್ರಾಯ್ಡ್ ಫೋಲ್ಡರ್ ಓಪನ್ ಮಾಡಬೇಕನ. ನೆಕ್ಸ್ಟ್ OBB ಅಂತ ಇರುತ್ತೆ, ನೀವು OBB ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಕಾಮ್.ಡಾಟ್ ಮೇಲೆ ಬಸ್ ಸಿಂಬಲ್ ರೆಡಿ ಅಂತ ಇರುತ್ತೆ, ಕಾಣಿಸಿಲ್ಲ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಾರ್ಡ್ ರೆಡ್ ಪಡ್ತಾ ಸಿಂಬಲ್ ಇದೆ ಪೇಸ್ಟು, ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು. ಇವಾಗ ಎಲ್ಲ ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟು ನಿಮ್ಮ ಗೇಮ್ನ ಓಪನ್ ಮಾಡಿ. ಸ್ಟಾರ್ಟಿಂಗಿಂದ ಇವಾಗ ಗೇಮ್ನ ಓಪನ್ ಮಾಡಿ. ಇವಾಗ ನೋಡ್ತಾರೆ ನಾನು ಗೇಮ್ನ ಓಪನ್ ಮಾಡಿದ್ದೀನಿ. ನೋಡ್ತಾರೆ ಟ್ರಾಫಿಕ್ ಮೋಡ್ ಎಲ್ಲ ಬಂದಿರುವ ಅಂತ ನೋಡ್ತಾ ಇಲ್ಲ. ಗ್ಯಾರೇಜ್ ಯಾವ ರೀತಿ ಅಂದ್ಬಿಟ್ಟು ಮತ್ತು ಡ್ರೈವರ್ ಎಲ್ಲ ಕೂಡ ಚೇಂಜಸ್ ಆಗಿದೆ ನೋಡ್ತಾ ಇಲ್ಲ. ಸೂಪರ್ ಆಗಿರುವಂಥ ಟ್ರಾಫಿಕ್ ಮೋಡ್ ಆಗಿರುತ್ತೆ. ಮತ್ತು ಮ್ಯಾಪ್ ಎಲ್ಲ ಕೂಡ ಡೌನ್ಲೋಡ್ ಆಗಲ್ಲ. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದಿನಲ್ಲ ಮ್ಯಾಪು, ಅದರಲ್ಲಿ ಒಂದು ಸ್ವಲ್ಪ ಮ್ಯಾಪ್ ಇರುತ್ತೆ, ತೋರಿಸ್ತೀನಿ ನೋಡ್ತೀವಿ. ಇಷ್ಟೇ ಇಷ್ಟು ಬಿಟ್ಟರೆ ನಿಮಗೆ ಮ್ಯಾಪ್ ಯಾವುದೇ ರೀತಿ ಯಾವುದು ಕೂಡ ಮ್ಯಾಪು ಡೌನ್ಲೋಡಿಂಗ್ ಆಗಲ್ಲ. ನೀವು ಆಗಬೇಕಂದ್ರೆ ಹೊರಗಡೆಯಿಂದ ಮ್ಯಾಪ್ ಆ್ಯಡ್ ಮಾಡ್ಬೇಕಾಗುತ್ತೆ. ಓಕೆ, ನೋಡಿದ್ರಲ್ಲ ಕರ್ನಾಟಕ ಟ್ರಾಫಿಕ್ ಮೋಡ್ ಬಂದುಬಿಟ್ಟು ಆ್ಯಡ್ ಆಗಿರುವಂಥದ್ದು. ಸೊ ನೋಡಿದ್ರಲ್ಲ ಕರ್ನಾಟಕ ಟ್ರಾಫಿಕ್ ಮೋಡ್ ಯಾವ ರೀತಿ ಗೇಮಲ್ಲಿ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಈ ಒಂದು ಇದೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಈ ಒಂದು ವೇಳೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ತೇಡ ಸಬ್ಸ್ಕ್ರೈಬ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ದಯವಿಟ್ಟು ಬೆಲ್ ಐಕಲ್ಲಿ ಆಳಲಿಕ್ಕಂದ್ರಿ. ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಬೆಲ್ ಐಕಲ್ಲಿ ಆಳಲಿಕ್ಕಂದಿಲ್ಲ ಅಂದರೆ ನಾನು ಹಾಕುವಂಥ ವೀಡಿಯೋಸ್ಗಳು ಬರಲ್ಲ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಲ್ಲಿ ಆಳಲಿಕ್ಕಂದಿರಿ. ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವರು ಕೂಡ ಕರ್ನಾಟಕ ಟ್ರಾಫಿಕ್ ಮೋಡ್ ಆ್ಯಡ್ ಮಾಡ್ಕೊಳ್ಳಿ. ಕರ್ನಾಟಕ ಟ್ರಾಫಿಕ್ ಮೋಡ್ ಆ್ಯಡ್ ಮಾಡೋದು ಅವರು ಕೂಡ ಗೊತ್ತಿರಲ್ಲ, ಅದಕ್ಕೆ ಈ ವಿಡಿಯೋನ ಅವರು ಕೂಡ ಶೇರ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತೋ ತಡ ಕಮೆಂಟ್ ಮಾಡಿರಪ್ಪ. ಕಮೆಂಟ್ ಮಾಡೋದೇ ಸ್ವಲ್ಪ ಜನ ಗುರು, ಒಂದು 5-6 ಜನ ಮಾಡಿದರೆ ಕಮೆಂಟು. ನೀವು ಯಾರು ಕಮೆಂಟ್ ಮಾಡ್ತೀರ ಅಂತ ನಿಮ್ಮ ಹೆಸರೆಲ್ಲ ಗೊತ್ತು. ನಾನು ನೆಕ್ಸ್ಟ್ ನಿಮಗೆ ಬರುವಂಥ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರೆಲ್ಲ ಹೇಳ್ತೀನಿ ನಾನು. ಅದಕ್ಕೆ ಎಲ್ಲರೂ ಕೂಡ ತಡ ಕಮೆಂಟ್, ವಿಡಿಯೋ ಹೇಗೆ ಅನಿಸ್ತಂತ ಪ್ರತಿ ಒಂದು ವಿಡಿಯೋ ಕೂಡ ತಡ ಕಮೆಂಟ್ ಮಾಡಿರಿ. ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ಎಲ್ಲರೂ ಕೂಡ ಧನ್ಯವಾದಗಳು.